ಕೊಯನಾಡಲ್ಲಿ ಏನು ಒಂದು ಕಿಂಡಿ ಅಣೆಕಟ್ಟು ನಿರ್ಮಾಣ ಆಗಿದೆ, ಆ ಭಾಗದಲ್ಲಿ ಅದು ಒಂದೇ ಅಲ್ಲ ಸಾಕಷ್ಟು ಕಿಂಡಿ ಅಣೆಕಟ್ಟು ನಿರ್ಮಾಣ ಆಗಿದೆ. ಅದರಿಂದ ಎಲ್ಲ ಊರಿನವರಿಗೂ ಅದು ಪ್ರಯೋಜನ ಆಗಿದೆ. ಈಗ ಕೊಯನಾಡಲ್ಲಿ ಏನಾಗಿದೆ, ಅಲ್ಲಿ ಒಂದು 3 ಕುಟುಂಬಸ್ಥರು ಕಿಂಡಿ ಅಣೆಕಟ್ಟು ಕಟ್ಟಿದ್ದರಿಂದ ನಮಗೆ ಅಲ್ಲಿ ತೊಂದರೆ ಆಗ್ತಾ ಇದೆ, ನೀರು ಬಂತು ನಮ್ಮ ಮನೆಗೆ ಅಂತ. ಬಹುಶಃ ಅದು ಅವರಿಗೆ ಹಕ್ಕುಪತ್ರ ಎಲ್ಲ ಇದೆ, ಆದರೆ ಅದು ಒಳ್ಳೆ ಮಾರ್ಜಿನೇ ಇರುವಂತದ್ದು. 2018 ವಿಶೇಷವಾಗಿ ಸೆಕೆಂಡ್ ಮಣ್ಣಂಗೇರಿ ಕಾಟಗೇರಿ ಭಾಗದಲ್ಲಿ ಭಾರಿ ಮಳೆ ಹೊಡೆದ್ರ ಪರಿಣಾಮ ಅಲ್ಲಿ ಮಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಇದೆಲ್ಲವೂ ಬರೆ ಕುಸಿತ, ಸಾಕಷ್ಟು ಮರಗಳು ಬಂದಿತ್ತು. ಇದನ್ನ ಕ್ಲಿಯರ್ ಮಾಡಕ್ಕೆ ಅರಣ್ಯ ಇಲಾಖೆಗೆ ಹೇಳಿತ್ತು, ಆದರೆ ಅವರು ಮಾಡಲೇ ಇಲ್ಲ. ಊರಿನವರು ನಾವಾದ್ರೂ ತೆಗೆದು ಕ್ಲಿಯರ್ ಮಾಡ್ಕೋತೇವೆ, ಅದಕ್ಕೂ ಅವಕಾಶ ಕೊಡಲಿಲ್ಲ. ಅದರ ಪರಿಣಾಮ ಈ ವರ್ಷ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಮಳೆ ಹೊಡೆದ್ರಿಂದ ಆ ಮರಗಳೆಲ್ಲ ಬಂದು ಅಲ್ಲಿ ನಿಂತಿದೆ. ಹಾಗಾಗಿ ಮತ್ತು ಈ ಪ್ರಾರಂಭ ಮಾಡೋದಕ್ಕೆ ಮುಂಚೆನೆ ಅವರೆಲ್ಲರಿಗೂ ಹೇಳಿ ಅವರು ತಡೆಗೋಡೆ ನಮಗೊಂದು ಕಟ್ಟಿ ಕೊಡಬೇಕು ಅಂತ ಹೇಳಿದ್ರು. ಬಹುಶಃ ಅದಕ್ಕೆ ಪ್ರಾವಿಷನ್ ಇಲ್ಲದೆ ಹೋದ್ರೂ ಹೆಚ್ಚು ಅವಕಾಶವನ್ನ ಮಾಡಿ ಅವರು ಕೇಳಿದಕ್ಕಿಂತ ಹೆಚ್ಚು ಆ ಎರಡೂ ಬದಿಯ ಹೊಳೆಗಳಿಗೆ ತಡೆಗೋಡೆಯನ್ನು ಕೂಡ ನಿರ್ಮಿಸಲಾಗಿದೆ. ಹಾಗಾಗಿ ಅವರಿಗೆ ಏನು ರಕ್ಷಣೆ ಉಂಟು. ಈಗ ಒಂದೇ ಒಂದು ಅದಕ್ಕೆ ಏನ್ ಮಾಡುವುದಂದ್ರೆ ಆ ಕಿಂಡಿ ಅಣೆಕಟ್ಟದ್ದು ಕೆಳಭಾಗವನ್ನ ಒಂದ್ ಸ್ವಲ್ಪ, ಯಾಕೆಂದ್ರೆ ಬೇಸಿಗೆಯಲ್ಲಿ ಅಲ್ಲಿ ನೀರೇ ಇರೋದಿಲ್ಲ, ಒಂದು 3 ನಿಲ್ಲಿಸಬಹುದು, ಒಂದ್ ಸ್ವಲ್ಪ ಎತ್ತರವನ್ನ ಕಡಿಮೆ ಮಾಡಿ ಮತ್ತು ಇದನ್ನ ಈಗಾಗಲೇ ಪ್ರಸ್ತಾವನೆ ಹೋಗಿದೆ, ಕಬ್ಬಿಣದ ಪಿಲ್ಲರ್ಗಳನ್ನ ಮಾಡಿ ಅದನ್ನ ಮರ ಅಕಸ್ಮಾತ್ ಬಂದ್ರೆ ಸರಾಗವಾಗಿ ಹೋಗ್ಲಿಕ್ಕೂ ವ್ಯವಸ್ಥೆಯನ್ನ ಮಾಡುತ್ತದೆ. ಹಾಗಾಗಿ ಅಲ್ಲಿ ನೀರು ನಿಲ್ಲುವ ಪ್ರಶ್ನೆನೆ ಬರೋದಿಲ್ಲ. ಹೀಗಾಗಿ ಮತ್ತು ಯಾರಿಗೆ ಅಲ್ಲಿ ಸೇಫ್ಟಿ ಅಲ್ಲ ಅಂತ ಅನಿಸಿದ್ರೆ ಈಗಲೇ ಒಂದು 50 ಸೆಂಟ್ ಜಾಗವನ್ನ ಗುರುತಿಸಲಾಗಿದೆ, ಅಲ್ಲಿ ಅವರಿಗೆ ಮನೆ ಕಟ್ಟಿಕೊಡುವಂತದ್ದು ಮತ್ತು ಅದು ರಸ್ತೆ ಬದಿಯಲ್ಲೇ ಇದೆ, ಅವರಿಗೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಇದರಲ್ಲಿ ಏನೋ ಕಿಂಡಿ ಅಣೆಕಟ್ಟು ಕಟ್ಟಿದ ಕಿಂಡಿ ಅಣೆಕಟ್ಟು ಮತ್ತು ಆ ಸ್ವೇತೆ ಮಾಡಿದ್ರಿಂದ ಆ ಭಾಗದಲ್ಲಿ ಸುಮಾರು 1 ಕುಟುಂಬಗಳು ಇದೆ, ಅವರಿಗೆ ಸಂಪರ್ಕವೂ ಆಗ್ತದೆ. ಹಿಂದೆ ಹೇಳ್ತಾ ಇದ್ರು ಅವರು, ನಾವು ಈ ಹೊಳೆ ಜಾಸ್ತಿ ಆದಾಗ ನಮ್ಮ ಪೇಷಂಟ್ಸ್ನ ಬೆಂಚ್ ಮೇಲೆ ಮಲಗಿಸ್ಕೊಂಡು ತಂದದ್ದಿದೆ, ನಾನು ಹೊಳೆ ಈಚೆ ಭಾಗಕ್ಕೆ ದಾಟದೆ, ಒಬ್ರು ವಯಸ್ಸಾದವರು 30 ವರ್ಷ ಆಗೋಗಿದೆ, ಮಳೆಗಾಲದಲ್ಲಿ ನಮಗೆ ಯಾವ ವ್ಯವಸ್ಥೆಯೂ ಇರಲಿಲ್ಲ ಅಂತ ಹೇಳಿದ್ರು. ಅವರಿಗೂ ಪ್ರಯೋಜನ ಆಗುತ್ತೆ, ಇವರಿಗೇನು ಅನಾನುಕೂಲ ಆಗಿದೆ ಅದಕ್ಕೆ ಪೂರಕವಾಗಿ ಏನ್ ಮಾಡಬೇಕು ಅದನ್ನ ಮಾಡೋಣ. ಇನ್ನೊಂದು, ಈಗ ಒಂದು ಕಡೆಯಿಂದ ರಾಷ್ಟ್ರೀಯ ಹೆದ್ದಾರಿ ಬರ್ತಾ ಇದೆ, ಈ ರಿವರ್ ಮಾರ್ಜಿನ್ ಹೈಕೋರ್ಟ್ ಈಗಲೇ ಒಂದು ಆದೇಶವನ್ನು ಮಾಡಿದೆ, ಕೆರೆ ಕಟ್ಟೆ ಇದರಲ್ಲಿ ಯಾರು ಒತ್ತುವರಿ ಕಾಸು ಮತ್ತು ಡಾಕ್ಯುಮೆಂಟ್ ಇದ್ರೂ ತೆರವುಗೊಳಿಸಬೇಕಾಗುತ್ತೆ, ಆದರೆ ಆ ಮಟ್ಟಕ್ಕೆ ಯಾರೂ ಹೋಗೋದಿಲ್ಲ. ಇವರಿಗೆ ಬದಲಿ ವ್ಯವಸ್ಥೆಗೆ ರೆಡಿ ಆದರೆ ಅದನ್ನು ಮಾಡಿಕೊಡ್ತೇವೆ. ಸುಮ್ಮನೆ ಈ ರೀತಿ ವಿಡಿಯೋ ಇನ್ನೊಂದು ಹಾಕಿಕೊಂಡು ನಮ್ಮ ಅವರ ತಲೆ ಮೇಲೆ ಅವರೇ ಕಲ್ಲು ಹಾಕೊಳ್ಳೋದು ಬೇಡ ಅಂತ ನಾನು ಹೇಳಲಿಕ್ಕೆ ಮಾತ್ರ ಇಷ್ಟಪಡ್ತೇನೆ. ಅವರ ನೋವು ನಮಗೆ ಅರ್ಥ ಆಗ್ತಾ ಇದೆ, ಆದರೆ ಮಾತು ನಿನ್ನೆ ಅಲ್ಲಿ ಹೋದಾಗ ಮಾತಾಡಲಿಕ್ಕೆ ಅವಕಾಶ ಇಲ್ಲ, ಏನೇನೋ ಮಾತಾಡೋದು, ಕೆಟ್ಟ ಕೆಟ್ಟ ಲ್ಯಾಂಗ್ವೇಜ್ ಪ್ರಯೋಗ ಆಯಿತು. ಅವ್ರು ಮಾತಾಡಿದ ಲ್ಯಾಂಗ್ವೇಜ್ ಎಲ್ಲವೂ ವಿಡಿಯೋದಲ್ಲಿ ಬರಲಿಲ್ಲ, ನಾನು ನೋಡಿದೆ. ಏಕವಚನ ಪ್ರಯೋಗ ಮತ್ತು ಸೊಂಟದ ಕೆಳಗೇನು ಮಾತಾಡುದು. ಒಬ್ಬ ನನ್ನ ಶಾಸಕ ಮರ್ತು ಬಿಡ್ಲಿ, ಆದರೆ ನಾನು ಒಬ್ಬ ಹಿರಿಯ, ನಮ್ಮ ಸಂಸ್ಕೃತಿಯಲ್ಲಿ ಸೊಂಟದ ಕೆಳಗೆ ಮಾತನಾಡುವಂತ ವ್ಯವಸ್ಥೆ ಇದ್ರೆ ನಮಗೇನು ಆತರ ಲ್ಯಾಂಗ್ವೇಜ್ ಬರಲ್ಲ ಅಂತಲ್ಲ. ಆದ್ರೆ ಹುಡುಗರು ಇದ್ರು, ಒಬ್ಬನೇ, ಬೇರೆ ಯಾರು ಮಾತಾಡಲಿಲ್ಲ, ಒಬ್ಬ ಹುಡುಗ ಬೆಂಗಳೂರಲ್ಲಿ ಎಲ್ಲೋ ಜಾಬ್ ಅಲ್ಲಿ ಇದ್ದಾರೆ ಅಂತ ಯಾರೋ ಹೇಳಿದ್ರು. ಬಹುಶಃ
ಈ ಕಂಪನಿ ಎಲ್ಲ ಕಂಡು ನಾನು ತೊಂದರೆ ಮಾಡ್ಬೇಕಾದ್ರೆ ತೊಂದರೆ ಮಾಡ್ತೀನಿ, ಕಂಪನಿ ಕಂಡು ಹಿಡಿದು ಏನು ಮಾಡಬಹುದು. ನಾನು ಅವರಷ್ಟು ತಿಳುವಳಿಕೆ ಇಲ್ಲದೆ ನಾನು ಆ ಕೆಲಸ ಮಾಡೋದಿಲ್ಲ. ಅವರಿಗೆ ನೋವಾದಾಗ ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸಿದರೆ ಅದಕ್ಕೇನು ನಾನು ತಪ್ಪು ಅಂತ ಹೇಳೋದಿಲ್ಲ. ಖಂಡಿತ ಏನು ನ್ಯಾಯ ಕೊಡಬೇಕು ಅದನ್ನ ಕೇಳಲಿ, ಅದು ಬಿಟ್ಟು ಬಾಯಿಗೆ ಬಂದಾಗ ಇಲ್ಲ ಬರವಣಿಗೆಯಲ್ಲಿ ಆದ್ರೂ ಏನಾದರೂ ಒಂದು ಕೊಡಲಿ, ಸ್ಪಂದಿಸುವಂತ ಕೆಲಸ ಆಗ್ತದೆ.